ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೋದಿ 3.0 ಸರ್ಕಾರದ 2024-25 ಬಜೆಟ್ ಮಂಡಿಸಿದ್ದಾರೆ. ಹಣಕಾಸು ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಇದು ಸತತ 7ನೇ ಬಜೆಟ್. ಇನ್ನು ಈ ಬಾರಿ ಬಜೆಟ್ನಲ್ಲಿ ಯಾವ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಯಾವುದು ಇಳಿಕೆಯಾಗಿದೆ ಅನ್ನೋ ಪಟ್ಟಿ ಇಲ್ಲಿದೆ. ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್, ಮೊಬೈಲ್ ಗ್ರಾಹಕರಿಗೆ ಬಂಪರ್ ಆಫರ್. ಈ ಬಾರಿಯ ಬಜೆಟ್ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ನೀಡಿದ್ದಂತೂ ನಿಜ. ಪ್ರಮುಖವಾಗಿ ಚಿನ್ನ ಬೆಳ್ಳಿ ಮೇಲಿನ ಕಸ್ಟಮ್ಸ್ ತೆರಿಗೆಯನ್ನು 6%-ರಷ್ಟು ಕಡಿತ ಮಾಡೋದಾಗಿ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಹೀಗಾಗಿ ಈ ಬಾರಿ ಚಿನ್ನ ಬೆಳ್ಳಿ ಬೆಲೆ ಕಡಿಮೆಯಾಗಲಿದ್ದು, ಯಾರಾದರೂ ಚಿನ್ನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖರೀದಿಸಬಹುದು. ಪ್ಲಾಟಿನಂ ಮೇಲೂ 6.5%-ರಷ್ಟು ತೆರಿಗೆ ಕಡಿತ ಮಾಡಲಾಗುವುದು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇನ್ನು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಕೇಂದ್ರ ಸರ್ಕಾರ ಕೊಂಚ ನಿರಾಳತೆ ನೀಡಿದೆ. ಕ್ಯಾನ್ಸರ್ ಔಷಧಿಗಳ ಮೇಲಿನ ಕಸ್ಟಮ್ಸ್ ಡ್ಯೂಟಿ ಇಳಿಕೆ ಮಾಡಲಾಗಿದೆ. ಹೀಗಾಗಿ ಇನ್ಮುಂದೆ ಈ 3 ಔಷಧಿಗಳು ಕೈಗೆಟುಕುವ ದರದಲ್ಲಿ ಸಿಗಲಿವೆ. ಎಕ್ಸ್ರೇ ಟ್ಯೂಬ್ಗಳು ಮತ್ತು ಫ್ಲಾಟ್ ಪ್ಯಾನೆಲ್ ಡಿಟೆಕ್ಟರ್ಗಳ ಮೇಲಿನ ಕಸ್ಟಮ್ಸ್ ಸುಂಕವನ್ನ 6%-ರಷ್ಟು ಕಡಿಮೆ ಮಾಡಲಾಗಿದೆ. ಇನ್ನು ಮೊಬೈಲ್ ಪ್ರಿಯರಿಗೂ ಕೇಂದ್ರ ಸಿಹಿ ಸುದ್ದಿ ಕೊಟ್ಟಿದೆ. ಮುಂಬರುವ ದಿನಗಳಲ್ಲಿ ಮೊಬೈಲ್ ಹಾಗೂ ಮೊಬೈಲ್ ಚಾರ್ಜರ್ಗಳ ಬೆಲೆ ಕೂಡ ಕಡಿಮೆಯಾಗಲಿದೆ. ಇವುಗಳ ಮೇಲೆ ಇರುವ ಕಸ್ಟಮ್ಸ್ ಡ್ಯೂಟಿಯನ್ನು 15%-ಕ್ಕೆ ಇಳಿಕೆ ಮಾಡಲಾಗಿದೆ. ಇನ್ನು ಕೇಂದ್ರ ಬಜೆಟ್ನಲ್ಲಿ ಯಾವುದು ಅಗ್ಗ, ಯಾವುದು ದುಬಾರಿ ಅಂತ ನೋಡೋದಾದ್ರೆ ಯಾವುದು ಇಳಿಕೆ? ಮೊಬೈಲ್, ಮೊಬೈಲ್ ಚಾರ್ಜರ್, ಕ್ಯಾನ್ಸರ್ ಔಷಧಿಗಳು, ಚಿನ್ನ ಬೆಳ್ಳಿ, ಪ್ಲಾಟಿನಂ, ಪಾದರಕ್ಷೆ, ಸಮುದ್ರ ಆಹಾರ, ಚರ್ಮದ ವಸ್ತುಗಳು, ಪೆಟ್ರೋಕೆಮಿಕಲ್, ಫೆರೋನಿಕಲ್, ತಾಮ್ರ, 20 ಖನಿಜಗಳ ಮೇಲೆ ಸುಂಕ ಇಳಿಕೆ, ವಿದೇಶಿ ಬಟ್ಟೆ, ಇವೆಲ್ಲವುಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ. ಹಾಗೆ ಯಾವೆಲ್ಲ ವಸ್ತುಗಳು ದುಬಾರಿಯಾಗಿದೆ ಅಂತ ನೋಡೋದಾದ್ರೆ ಯಾವುದು ಏರಿಕೆ? ಟೆಲಿಕಾಂ ವಸ್ತು, ಅಮೋನಿಯಂ ನೈಟ್ರೇಟ್, ಪ್ಲಾಸ್ಟಿಕ್ಗಳು, ಸ್ಟೇಟ್ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ. ಹೀಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಕಡಿಮೆಯಾಗಿರುವುದು, ಮೊಬೈಲ್ ಬೆಲೆಯಲ್ಲಿ ಇಳಿಕೆಯಾಗಿರುವುದು ಜನರಿಗೆ ಸಹಜವಾಗಿ ಸಂತೋಷ ತಂದಿದೆ. ಹೊಸ ಹೊಸ ಮೊಬೈಲ್ ಮಾಡೆಲ್ ಖರೀದಿ ಮಾಡಬೇಕು ಅನ್ನೋರಿಗೆ ಈ ಬಜೆಟ್ನಿಂದ ಖುಷಿಯಾಗಿದ್ದಂತೂ ಹೌದು. ಹಾಗೆ ಚಿನ್ನದ ರೇಟು ಕಡಿಮೆಯಾಗಿರುವುದು ಕೂಡ ಮಹಿಳೆಯರಿಗೆ ಒಂದ್ ರೀತಿ ಬಂಪರ್ ಆಫರ್ ಸಿಕ್ಕಿರೋ ಹಾಗೆ ಆಗಿದೆ.